ನಮಸ್ಕಾರ ಸ್ನೇಹಿತರೆ, ಶಿರಭಕ್ಷ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ಮಂಡೇ ಆಫ್ಟರ್ನೂನ್. ಟೈಮ್ ಎಷ್ಟು ಗಂಟೆ ಆಯಿತು ಅಂತ ಅಂದರೆ 2 ಗಂಟೆ ಆಯಿತು. ಈಗ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ಈಗಷ್ಟೇ ಸೌಂಡ್ ಸ್ವಲ್ಪ ಕಡಿಮೆ ಆಗಿದೆ. ಒಮ್ಮೆ ಸೌಂಡ್ ಎಲ್ಲ ಸ್ಟಾಪ್ ಆಗಿರೋದ್ರಿಂದ ಜಸ್ಟ್ ಅಷ್ಟರಲ್ಲಿ ಮತ್ತೆ ಶುರುವಾಗೋಷ್ಟರಲ್ಲಿ ಬೇಗ ರೆಕಾರ್ಡ್ ಮಾಡ್ಕೊಂಬಿಡೋಣ ಅಂತ ಕ್ಯಾಮ್ರಾ ಕೈ ತೊಗೊಂಡಿದ್ದೀನಿ. ಹಾಗೆ ಇವತ್ತಿನ ಬ್ಲಾಗಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಒಂದು ನೋಟಿಫಿಕೇಶನ್ ಅನ್ನು ಹೇಳೋದಿದೆ. ಹಾಗಾಗಿ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ. ಅದರದಕ್ಕಿಂತ ಮುಂಚೆ ನಾಳೆಯಿಂದ ರವೀಶ್ಗೆ, ನಾಡಿದ್ದಿಂದ ರವೀಶ್ಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಆನ್ಲೈನ್ ಕ್ಲಾಸಸ್ಸು ತುಂಬ ಲಾಂಗ್ ಅವರ್ಸ್ ಕ್ಲಾಸಸ್. ಅವ್ನಿಗೆ ಇವಾಗ 9 o'clock ಇಂದ 2:30 ಕ್ಲಾಸ್ ಇರುತ್ತೆ. ಹಾಗಾಗಿ ಅವನಿಗೆ ಒಂದು ಡೆಡಿಕೇಟೆಡ್ ಸ್ಪೇಸ್ ಬೇಕೇ ಬೇಕಿತ್ತು. ಇಲ್ಲಿ ರವೀಶ್ಗೆ ಸ್ಟಡಿ ಏರಿಯಾ ಅಂತ ಪ್ಲಾನ್ ಮಾಡಿದ್ದೀವಿ. ಇವತ್ತಷ್ಟೇ ಇವೆಲ್ಲ ಈ ಕಡೆ ಮಾಡಿಫಿಕೇಶನ್ ಆಗಿದೆ. ಸೊ ಇದೇನಿದ್ರು ರವೀಶ್ನ ಸ್ಟಡಿ ಏರಿಯಾ ಇದ್ಮೇಲೆ. ಹಾಗೆ ಅಗೇನ್ ಈ ಕಡೆ ಚಾರ್ಜಿಂಗ್ ಸ್ಟೇಷನ್ ಹತ್ರ ಒಂದು ಪ್ರಾಣಿ ಪ್ಲ್ಯಾಂಟ್ ಅನ್ನ ಇಟ್ಟಿದ್ದೀನಿ. ಪ್ಲ್ಯಾಂಟ್ ಅಲ್ಲ, ಜಸ್ಟ್ ಫ್ಲವರ್ ಅನ್ನ ಇಟ್ಟಿದ್ದೀನಿ. ಹಾಗೆ ಶಿಷ್ಯಕ್ಕೆ ಇನ್ನೂ ಕೂಡ ಸ್ಟಡಿ ಏರಿಯಾ ಅಂತ ಒಂದು ಡೆಡಿಕೇಟೆಡ್ ಸ್ಟಡಿ ಏರಿಯಾ ಇದು ಡಿಸೈಡ್ ಆಗಿಲ್ಲ. ಅವನಿಗೆ ಇನ್ನು ನೆಕ್ಸ್ಟ್ ವೆಡ್ನೆಸ್ಡೇ ಇಂದ ಕ್ಲಾಸ್ ಶುರುವಾಗೋದು. ರವಿಶಕ್ ಮಾತ್ರದಲ್ಲಿ ವೆಡ್ನೆಸ್ಡೇ ಇಂದ ಪ್ಲೇ ಏರಿಯಾ ಕೂಡ ಅಲ್ಲಿಗೆ ಮೂವ್ ಆಗಿದೆ. ಹಾಗೆ ಈ ಕಡೆಗೆ ಪೂರ್ತಿ ನೀಟಾಗಿ ಖಾಲಿಯಾಗಿ ಇಲ್ಲಿವರೆಗೂ ಕೂಡ ಒಂಥರ ಕೂಲ್ ಎನ್ವಿರಾನ್ಮೆಂಟ್ ಇರಬೇಕು ಮಕ್ಕಳಿಗೆ ಸ್ಟಡಿಗೆ. ಒಂದು ನೈಸಾಗಿ ಕೂಲ್ ಎನ್ವಿರಾನ್ಮೆಂಟ್ ಇರಲಿಲ್ಲ ಅಂತಂದರೆ ಒಂಥರ ತುಂಬ ಡಿಸ್ಟ್ರಾಕ್ಷನ್ಸು ಕ್ಲಟರು ಇದ್ದರೆ ಫೋಕಸ್ ಮಾಡೋದು ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದೊಂದಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸ್ಕೂಲ್ ಶುರುವಾಗೋಷ್ಟರಲ್ಲಿ ಸುಮಾರಷ್ಟು ತಯಾರಿಗಳಿದೆ. ಶಿಶಿರಿಗೂ ಕೂಡ ಒಂದು ಪುಟಾಣಿ ಸ್ಟೂಲ್ ಟೈಪಿಂದು ಉಡಂದು ಟೇಬಲ್ ಬರತ್ತಲ್ಲ ಅದನ್ನು ಕೂಡ ಬುಕ್ ಮಾಡಿದ್ದೀನಿ. ಈ ಬಗ್ಗೆ ರವೀಶ್ಗೆ ಟೇಬಲ್ಗೆ ಚೇರ್ ಸೆಟ್ ಆಗ್ತಿರಲಿಲ್ಲ, ಚೇರ್ ಡೌನ್ ಆಗ್ತಾ ಇತ್ತು. ಅದಕ್ಕೂ ಕೂಡ ಕ್ವಶನ್ ಬುಕ್ ಮಾಡಿದ್ದೀನಿ ಇವತ್ತು. ಅದು ಕೂಡ ಇನ್ನೊಂದು ವಾರದಲ್ಲಿ ಬರ್ಬೋದು. ಚಿಕ್ಕ ಪುಟ್ಟ ತಯಾರಿಗಳು ಸ್ಕೂಲ್ ಶುರುವಾಗೋಕ್ಕೂ ಮುಂಚಿಂದು ನಡೀತಾನೆ ಇದೆ ಬ್ಯಾಕ್ಗ್ರೌಂಡಲ್ಲಿ. ಹಾಗೆ ಅದರ ಜೊತೆಗೆ ನನ್ನ ಗಿಡಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಡಸ್ಟು ಬಿಸಿಲು ತುಂಬಾ ಜಾಸ್ತಿ ಇರೋದ್ರಿಂದ ಗಿಡಗಳ ಮೈಂಟೆನೆನ್ಸು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್ ಸ್ಟಿಲ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನನ್ನ ಗಿಡಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನವೂ ಮಾಡ್ತಾ ಇದ್ದೀನಿ. ಗಿಡಗಳನ್ನು ಕೂಡ ಒಮ್ಮೆ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಅದಾದಮೇಲೆ ಇವತ್ತಿನ ನೋಟಿಫಿಕೇಶನ್ ಏನು ಅನ್ನೋದನ್ನ ಹೇಳ್ತೀನಿ. ಇದೊಂದು ಮಾತ್ರ ಪಾಮನ್ನು ರಿಮೂವ್ ಮಾಡಿ ಈ ಪ್ಲ್ಯಾಂಟನ್ನು ಹಾಕಿದ್ದೀನಿ ಇದರಲ್ಲಿ. ಯಾಕೆಂದರೆ ಪಾಮು ಸರ್ವೈವ್ ಆಗಲಿಲ್ಲ, ತುಂಬಾ ಗಿಡ ಹೋಗ್ತಾ ಬಂದುಬಿಟ್ಟಿತ್ತು. ಫೈನಲಿ ಇವತ್ತು ನಾನು ಅದನ್ನು ತೆಗೆದು ಇದನ್ನ ಹಾಕಿದ್ದೀನಿ. ಹಾಗೆ ನೆಕ್ಸ್ಟು ಮಿಕ್ಕಿರೋದೆಲ್ಲ ಕ್ಯಾರೆಟು ತಿನ್ನಾಗಿ ಒಂದು ತುಂಬಾ ಸಪೂರ್ ಅಂತಾರಲ್ಲ ಇಷ್ಟೇ ಇಷ್ಟು ತಿನ್ನಾಗಿ ಕ್ಯಾರೆಟ್ ಬರ್ತಾ ಇದೆ ಕೆಳಗಡೆ. ಇನ್ನು ಥಿಕ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಇದು ಹಣ್ಣಾಗಿಲ್ಲ, ಬಿಸಿಲಿಗೆ ಬಾಡ್ತಿರೋದು. ಹಾಗೆ ಶಿಶಿರ್ ಮುಟ್ಬೇಡ ಅದನ್ನ. ಹಾಗೆ ಇದು ಕೂಡ ತುಂಬಾ ದೊಡ್ಡದಾಗಿ ಬರ್ತಾ ಇದೆ ಇವಾಗ ಮಂಗಳೂರು ಸೌತೆ. ಜೊತೆಗೆ ಮಿಕ್ಕಿರೋ ಗಿಡಗಳು ಕೂಡ ಎಲ್ಲನೂ ಹೆಲ್ದಿಯಾಗಿದೆ. ಮೆಣಸಿನ ಗಿಡ ಮಾತ್ರ ಇದರಲ್ಲಿ ಶಿಫ್ಟ್ ಮಾಡಿದ್ದೆ, ಬಟ್ ಇವತ್ತು ಇದನ್ನ ಬಿಸಿಲಲ್ಲಿ ಇಟ್ಬಿಟ್ಟಿದ್ದೆ. ನೋಡಿ ಬಿಸಿಲು ಜಾಸ್ತಿಯಾಗಿ ಇದು ತುಂಬ ಬಾಡೋಯ್ತು ಅಂತ ಮತ್ತೆ ವಾಪಸ್ ಇಲ್ಲಿ ತೊಗೊಂಬಂದು ನೆರಳಲ್ಲಿ ಇಟ್ಟಿದ್ದೀನಿ. ನೋಡೋಣ, ಸಾಧ್ಯ ಆದರೆ ಅದನ್ನು ಉಳಿಸ್ಕೋಬೇಕು. ಎಷ್ಟು ಸಾಧ್ಯನ ನಾನು ಪ್ರಯತ್ನ ಅಂತೂ ನಾನು ಮಾಡ್ತಿದ್ದೀನಿ. ಇವಕ್ಕೂ ಎಲ್ಲ ಅಷ್ಟೇ ನೀರು ಹಾಕಿದ್ರು ಕೂಡ ಬಿಸಿಲು ಜಾಸ್ತಿ ಇರೋದ್ರಿಂದ ಗಿಡ ಸ್ವಲ್ಪ ಮೇನ್ಲಿ ಧೂಳು ಎಲೆ ಕಡೆ ಮೇಲೆಲ್ಲ ತುಂಬ ದುಡುಕುತ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ. ಹಾಗೆ ಕಾಂಪೋಸ್ಟನ್ನು ಸದ್ಯಕ್ಕೆ ಇದ್ರ ಮೇಲುಗಡೆ ಮಣ್ಣು ಕ್ಲೋಸ್ ಮಾಡಿ ಸ್ವಲ್ಪ ದಿನ ಹಾಗೇ ಬಿಡೋಣ. ಇದ್ರ ಮೇಲೆ ಹಾಕೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆಂದರೆ ತುಂಬ ಒಂಥರ ನೀರು ಆಗಿಬಿಟ್ಟಿತ್ತು, ಬ್ರೌನನ್ನು ಆ್ಯಡ್ ಮಾಡಿಕೊಟ್ಟಿರಲಿಲ್ಲ ಅಂತ. ಹಾಗಾಗಿ ಮೇಲಿಂದ ಮಣ್ಣು ಮುಚ್ಚಿ ಇದರಡಿಲಿ ಕಾಂಪೋಸ್ಟ್ ಇದೆ. ಹಾಗೆ ನೀವೆಲ್ಲ ಇದರಲ್ಲಿ ಬಟಾಣಿ ಹಾಕಬೇಕು ಅಂತ ಮಣ್ಣನ್ನು ರೆಡಿ ಮಾಡಿಟ್ಟಿದ್ದೀನಿ. ಆ್ಯಕ್ಚುಲಿ ಇದು ರೋಸ್ ಇದ್ದಿದ್ದು ಪಾಟು. ಮಿಕ್ಕಿರೋದು ಎಲ್ಲನೂ ಕೂಡ ಹೊಸದಾಗಿ ಹಾಕಿದ ಮೇಲೆ ಇದನ್ನು ತೋರಿಸಿದ್ನ ನಾನು ಒಂದೇ ಸರಿ ತೋರಿಸಿದ್ದೆ ಅಂದ್ಕೊಳ್ತೀನಿ. ಇವೆಲ್ಲ ಹೆಲ್ದಿಯಾಗಿ ಬರ್ತಾ ಇದೆ, ಟೊಮೆಟೊ ಎಲ್ಲನೂ ಕೂಡ. ಸೊ ಇದನ್ನು ಗಾರ್ಡನ್ ಅಪ್ಡೇಟ್ಸ್ ಆ್ಯಸ್ ಆಫ್ ನೋ. ಹಾಗೆ ಸೋ ಮೆನಿ ಕೆಲಸಗಳು ಎಕ್ಸ್ಟ್ರಾ ಎಕ್ಸ್ಟ್ರಾ ಆಗ್ತಾನೆ ಇದೆ. ನಿನ್ನೆ ಬೆಕ್ಕು ಇಲ್ಲಿಂದ ತೊಗೊಂಬಂದು ಇಲ್ಲೆಲ್ಲ ಪೂರ್ತಿ ಗಲೀಜು ಮಾಡಿ ಹಾಕಿತ್ತು. ಸೊ ಎಲ್ಲ ಚಪ್ಪಲಿನೆಲ್ಲ ತೆಗೆದು ತೊಳೆದು ಇಲ್ಲಿಂದ ಕ್ಲೀನ್ ಮಾಡಿ ಗಾಡ್ ಒಂದಾದಮೇಲೆ ಒಂದು ಎಕ್ಸ್ಟ್ರಾ ಕೆಲಸಗಳು ಆ್ಯಡ್ ಆಗ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ ಶಿಶಿರ್. ಸೊ ಹಾಗೆ ರವೀಶ್ ಓದೋದ್ರಲ್ಲಿ ಬ್ಯುಸಿ ಇದ್ದಾನೆ. ಯಾವ ಬುಕ್ ಅನ್ನೋದನ್ನ ಮತ್ತೆ ಕೇಳಬೇಕಾಗಿಲ್ಲ, ಯಾಕೆಂದರೆ ಅದೇ ಸೀರೀಸ್ದು ನೆಕ್ಸ್ಟ್ ಬುಕ್ಕು. ತೋರಿಸು, ಹೀರೋಸ್ ಆಫ್ ಒಲಂಪಸ್ ಥರ್ಡ್ ಬುಕ್ ಅಲ್ಲ. ಹಾಗೆ ರವೀಶ್ ಫುಲ್ ಬುಕ್ಕನ್ನು ಓದ್ತಾನಾ, ಅವನಿಗೆ ಅರ್ಥ ಆಗತ್ತಾ, ಸ್ಕಿಪ್ ಮಾಡ್ತಾನಾ ಅಂತ ಕೇಳ್ತಿದ್ರಲ್ಲ. ರವೀಶ್ ಓದಿರ್ತಾನೆ ಪೂರ್ತಿ ಬುಕ್ಕನ್ನು. ಹಾಗೆ ಓದಿ ಎಷ್ಟು ದಿನ ಆದಮೇಲೂ ಕೂಡ ಸ್ಟೋರಿನೂ ಕೂಡ ನೆನಪಲ್ಲಿ ಇಟ್ಕೊಂಡಿರ್ತಾನೆ. ಹಾಗೆ ಶಿಶಿರ್ಗೆ ಈ ಸರಿ
ಯಾವ ಬುಕ್ ತಂದಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಹಾಗೆ 52 Ways to Live Success ಪುಟಾಣಿ ಬುಕ್ಕು ನಾನು ಓದ್ತಿರೋದು. ಬಟ್ ಎಕ್ಸಲೆಂಟ್ ಬುಕ್ಕು, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ಇನ್ನು ಸ್ಟಾರ್ಟಿಂಗ್ ಒಂದು 2-3 ಲೆಸನ್ ಅಷ್ಟೇ ಓದಿರೋದು. ಸೊ ಪೂರ್ತಿ ಓದಿದ ಮೇಲೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ ಈ ಬುಕ್ಕು. ಆಥರ್ ಯಾರು? ಜೀನಿ ಶರ್ಬುನೋ. ಹಾಗೆ ಟೇಲ್ಸ್ ಆಫ್ ಬೀರ್ಬಲ್ 3-in-1 ಬುಕ್ಕು. ಶಿಶಿರ್ಗೆ ಪುಟ್ ಪುಟ್ ಸ್ಟೋರೀಸ್ ಇರೋದು, ಅವನೇ ಓದ್ಕೊಳಕ್ಕಾಗತ್ತೆ ಅಂತ ಈ ಸರಿ ಸ್ವಲ್ಪ ಚಿಕ್ಕ ಚಿಕ್ಕ ಸ್ಟೋರೀಸ್ ಇರೋ ತಂದಿದ್ದೀನಿ. ತುಂಬ ದೊಡ್ಡ ದೊಡ್ಡ ಸ್ಟೋರಿ ಆದರೆ ನನ್ನ ಹೆಲ್ಪ್ ಬೇಕಾಗತ್ತೆ, ಫಾಸ್ಟಾಗಿ ಓದೋಕ್ಕಾಗಲ್ಲ. ಚಿಕ್ಕ ಚಿಕ್ಕ ಸ್ಟೋರೀಸ್ ಇರೋದಾದರೆ ಅವನೇ ಓದಿ ಅರ್ಥ ಮಾಡ್ಕೊಳ್ತಾನೆ. ಹಾಗಾಗಿ ಇವೆಲ್ಲ ಬುಕ್ಸ್ನ ಅಪ್ಡೇಟ್ಸು. ಈಗ ನಾವು ಚಾನಲ್ನ ಅಪ್ಡೇಟ್ಸು, ಸದ್ಯದ ನೋಟಿಫಿಕೇಶನ್ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಏನು ಅಪ್ಡೇಟು ಅಂತ ಅಂದರೆ, ಇನ್ನು ಈ ವಿಡಿಯೋದ ನಂತರ ಬಹುಶಃ ಒಂದು ವಾರ ನಾನು ಬ್ರೇಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮೇನ್ ರೀಸನ್ ಎರಡು ರೀಸನ್ ಇದೆ. ಒಂದು, ರವಿಶ್ಗೆ ಇನ್ನೇನು 2 ದಿನ ಹಾಲಿಡೇಸ್ ಇದೆ, ಶಿಶಿರಿಗೆ 1 week ಹಾಲಿಡೇಸ್ ಇದೆ, ನನ್ನ ಹಸ್ಬೆಂಡ್ಗೂ ಕೂಡ ಇನ್ನೇನು few days ಲಾಕ್ಡೌನ್ ಲೆಫ್ಟ್. ಸೊ ಹಾಗಾಗಿ ನಾನು ಕೂಡ ಫ್ಯಾಮಿಲಿ ಜೊತೆಗೆ ರಿಲ್ಯಾಕ್ಸಿಂಗ್ ಆಗಿ ಟೈಮನ್ನು ಸ್ಪೆಂಡ್ ಮಾಡಬೇಕು ಅನ್ನೋದು ಒಂದು ಮೇನ್ ರೀಸನ್ನು. ಇನ್ನೊಂದು ಮೇನ್ ರೀಸನ್ನು ಅಂತ ಅಂದರೆ, ತುಂಬ ಸೌಂಡು, ಬಿಸಿಲು, ಧೂಳು ಇದೆಲ್ಲದರ ಮಧ್ಯದಲ್ಲಿ ನಾನು ಎಕ್ಸಾಸ್ಟ್ ಆಗ್ತಾ ಇದ್ದೀನಿ. ಸೊ ಎಲ್ಲ ಟೈಮಿಂಗ್ಸನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಬ್ಲಾಗ್ ಮಾಡೋದು ನಿಜಕ್ಕೂ ಕಷ್ಟ ಅನಿಸ್ತಾ ಇದೆ. ಎನರ್ಜಿ ಸ್ವಲ್ಪ ಲೋ ಇದೆ. ರವಿಷ್ಣ ಕ್ಲಾಸಸ್ ಜೊತೆಗೆ ಮಕ್ಕಳ ಭಗವದ್ಗೀತೆ ಕ್ಲಾಸ್ ಕೂಡ ನಡೀತಾ ಇದೆ. ಮಕ್ಕಳು ಭಗವದ್ಗೀತೆ ಕ್ಲಾಸ್ಗೆ ಜಾಯ್ನ್ ಆಗಿದ್ರು ಘೋಷಣೆ, ನಾನು ಬ್ಲಾಗ ಶೇರ್ ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ. ಸೊ ಎವ್ರಿ ಡೇ ಭಗವದ್ಗೀತೆ ಕ್ಲಾಸಸ್ ಇರುತ್ತೆ, ಅದನ್ನ ಅಟೆಂಡ್ ಮಾಡಬೇಕು. ಜೊತೆಗೆ ಇವನಿಗೆ ಸಮ್ ಡೇಸ್ ತಬ್ಲಾ ಕ್ಲಾಸಸ್ ಕೂಡ ಇರುತ್ತೆ. ಇನ್ನು ಸ್ಕೂಲು ಸ್ಟಾರ್ಟ್ ಆಗ್ತಾ ಇದೆ. ಸೊ ಒಮ್ಮೆ ಎಲ್ಲ ಟೈಮಿಂಗ್ಸನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮ ರೂಟೀನನ್ನು ಹೊಸದಾಗಿ ನಾವು ಇನ್ನೊಮ್ಮೆ ಸೆಟ್ ಮಾಡ್ಕೋಬೇಕಾಗತ್ತೆ. ಅದು ಒಂದು ಪ್ರೋಸೆಸ್ ಆಗಬೇಕು. ಸೊ ಸುಮಾರಷ್ಟು ಕೆಲಸಗಳಿದೆ. ಹಾಗಾಗಿ ಒಂದು ವಾರ ಅಟ್ಲೀಸ್ಟ್ ಬ್ರೇಕ್ ತೊಗೊಂಡು ನಾನು ಸ್ವಲ್ಪ ಮತ್ತೆ ವಾಪಸ್ ಎನರ್ಜೆಟಿಕ್ ಆಗಿ, ಬಿಕಾಸ್ ತುಂಬ ಕಂಟಿನ್ಯೂಸ್ ಸೌಂಡು, ಒಂದು ಸ್ವಲ್ಪ ದಿನ ಅಭ್ಯಾಸ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ಲೆಟ್ ಮೀ ಟೇಕ್ ರೆಸ್ಟ್. ನಾನು ಸ್ವಲ್ಪ ಆರಾಮಾಗಿ ಸೋಷಿಯಲ್ ಮೀಡಿಯಾದಿಂದ ಕಂಪ್ಲೀಟ್ಲಿ ದೂರ ಇದ್ದು ಅಟ್ಲೀಸ್ಟ್ 5 days ಸೋಷಿಯಲ್ ಮೀಡಿಯಾ ಡಿಟಾಕ್ಸ್ ಮಾಡಬೇಕು ಈ ಸರಿ ಅಂತ ಅಂದ್ಕೊಂಡಿದ್ದೀನಿ. 5 days ಸೋಷಿಯಲ್ ಮೀಡಿಯಾದಿಂದ ದೂರ ಇದ್ದು ಲೈಫನ್ನು ಕೂಲಾಗಿ ಇನ್ನೊಮ್ಮೆಲ್ಲ ರೀಪ್ರಯೋರಿಟೈಸ್ ಆಗಿ ಮಕ್ಕಳ ಸ್ಕೂಲ್ ಶುರುವಾಗ್ತಿದ್ದಂಗೆ ಹೊಸ ರೂಟೀನ್ ಸೆಟ್ ಮಾಡಿಕೊಂಡು ಮತ್ತೊಮ್ಮೆ ಫ್ರೆಶ್ ಆಗಿ ಲೈಫನ್ನು ಸ್ಟಾರ್ಟ್ ಮಾಡೋದಕ್ಕೆ ನಾನು ಕೂಡ ನೋಡ್ತಾ ಇದ್ದೀನಿ. ಹಾಗಾಗಿ ವಿಲ್ ಸಿ ಅಗೇನ್, ಸಾಧ್ಯ ಆದರೆ ಮಧ್ಯೆ ರೆಕಾರ್ಡ್ ಮಾಡ್ತೀನಿ. ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಮಂಡೇನೇ ವಿಡಿಯೋ ಬರೋದು ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಹಾಗೆ ಹಳೆ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು. ನೀವು ನೋಡ್ತೀರಾನೋ ಹಾಗಿದ್ರೆ ಖಂಡಿತ ಹಳೆ ವಿಡಿಯೋಸ್ಗಳನ್ನು ನೋಡ್ಬೋದು. ದಿಶಿರ ಕಿಚನ್ ವಿಡಿಯೋಸ್ಗಳನ್ನು ನೋಡ್ಬೋದು. ಇಂಡಿಯನ್ ಮಿನಿಸ್ಟ್ ಮೋಮ್ ಚಾನಲ್ನ ವಿಡಿಯೋಸ್ಗಳನ್ನ ಯಾರೆಲ್ಲ ನೋಡಿಲ್ವೋ ಅದನ್ನು ಬೇಕಿದ್ರೂ ಕೂಡ ನೋಡ್ಬೋದು. ಹಾಗೆ ದಿಶಿರ ಲೈಟ್ನ ವಿಡಿಯೋಸ್ಗಳನ್ನ ನೋಡ್ಬೋದು. ಇಲ್ಲ ಯಾವ ವಿಡಿಯೋಸ್ಗಳನ್ನು ನೋಡಲ್ಲ ಅಂದರೆ ನೀವು ಕೂಡ ನಂತರ ಅದೇ ಸೋಷಿಯಲ್ ಮೀಡಿಯಾದಿಂದ ಬ್ರೇಕನ್ನು ಕೂಡ ತೊಗೋಬೋದು. ಹಾಗೆ ಇನ್ನೂ ಕೂಡ ಮಕ್ಕಳ ವಿಡಿಯೋಸ್ ರೆಕಾರ್ಡ್ ಆಗಬೇಕಿತ್ತು, ಸಮಥಿಂಗ್ ಭಗವದ್ಗೀತೆಗೆ ಸಬ್ಮಿಟ್ ಮಾಡೋದಕ್ಕಿತ್ತು, ಬಟ್ ಮತ್ತೆ ಸೌಂಡ್ ಸ್ಟಾರ್ಟೇ ಆಗೋಯ್ತು. ಸೊ ಇದು ನಮ್ಮ ಲೈಫು ಆ್ಯಸ್ ಆಫ್ ನೌ, ರೈಟ್ ನೌ. ಇನ್ನು ಮತ್ತೆ ಸಂಜೆವರೆಗೂ ನಾವು ವೇಟ್ ಮಾಡಬೇಕು, ಬೇರೆ ಆಪ್ಷನ್ಸ್ ಇಲ್ಲ ನಮಗೆ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ ಸಮ್ಟೈಮ್ಸ್. ಓಕೆ, ಇಟ್ಸ್ ಓಕೆ. ಎನಿ ಹೌ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ, ಬಹುಶಃ ನೆಕ್ಸ್ಟ್ ಮಂಡೇ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.